नमस्कार स्नेहितरे इवत्तिना वीडियोदल्ली नानु 2008 रिलीज़ आगिद्द डेथ बेल अन्नो साउथ कोरियन हॉरर फिल्म अन्नु एक्सप्लेन मार्तिनी मूवी स्टोरी कड़े होकिना मुंचे इन्नु नीवु ई चानल्गे सब्सक्राइब आगिल्ल अंद्रे ई कूडले सब्सक्राइब आगि मत्ते पक्कदल्लिरो बेल ऐकान अन्नु प्रेस माडि ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈನಾ ಅನ್ನೋ ಒಬ್ಳು ಹೈಸ್ಕೂಲ್ ಸ್ಟೂಡೆಂಟ್ ಅನ್ನ ತೋರಿಸ್ತಾರೆ. ಅವಳು ಒಂದು ಜಾಗದಲ್ಲಿ ಓಡಾಡ್ತಿರ್ಬೇಕಾದ್ರೆ ಜಾಂಬಿಗಳ ರೀತಿ ಇರೋ ಅವಳ ಸ್ಕೂಲ್ನ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಅವಳ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ. ಆಗ ಗಾಬರಿಯಿಂದ ಈನಾಗೆ ನಿದ್ರೆಯಿಂದ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಸ್ನೇಹಿತರೆ ಇದೆಲ್ಲ ಈನಾಳ ಕನಸಾಗಿರುತ್ತೆ ಅಷ್ಟೇ. ಈನಾ ಸ್ಕೂಲ್ನ ಹಾಸ್ಟೆಲಲ್ಲಿ ತನ್ನ ಬೆಸ್ಟ್ ಫ್ರೆಂಡ್ ಆದ ಮ್ಯೋಂಗ್ನ ಜೊತೆ ಇರ್ತಾಳೆ. ಇವತ್ತು ಅವರ ಎಕ್ಸಾಮ್ನ ಕೊನೆ ದಿನ ಆಗಿರೋದ್ರಿಂದ ಇವರಿಬ್ರು ಬೇಗ ರೆಡಿಯಾಗಿ ಸ್ಕೂಲ್ ಹತ್ರ ಬರ್ತಾರೆ. ಈಗ ಇಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಾಂಗ್ಯೂನ್ ಅನ್ನೋ ಒಬ್ಬ ಹುಡುಗ ಎಕ್ಸಾಮ್ಗೆ ಲೇಟ್ ಆಗಿರೋದ್ರಿಂದ ಸ್ಕೂಲ್ ಬ್ಯಾಗ್ ಅನ್ನ ಪ್ರಿನ್ಸಿಪಲ್ ಮೇಲೆ ಎಸೆದು ಕಾಂಪೌಂಡ್ ಅನ್ನ ಹಾರ್ಕೊಂಡು ಒಳಗಡೆ ಬರ್ತಾನೆ. ಇದಾದ್ಮೇಲೆ ಇವರ ಟೀಚರ್ಸ್ ಆದ ಚಾಂಗ್ ಲೀ ಮತ್ತೆ ಸೂಯಾಂಗ್ ಅನ್ನ ತೋರಿಸ್ತಾರೆ. ಎಲ್ಲರೂ ಕ್ಲಾಸ್ ರೂಮ್ಗೆ ಬಂದು ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದಾಗ ಬ್ಯೋಮ್ ಅನ್ನೋ ಒಬ್ಬ ಹುಡುಗನಿಗೆ ವಿಚಿತ್ರವಾದ ಶಬ್ದಗಳೆಲ್ಲ ಕೇಳಿಸ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅವನ ಕ್ವಶನ್ ಪೇಪರ್ನ ಮೇಲೆ ಒಬ್ಳು ಹುಡುಗಿಯ ಭಯಾನಕವಾದ ಮುಖ ಕಾಣಿಸುತ್ತೆ. ಇದನ್ನ ನೋಡಿ ಎದುರುಕೊಂಡು ಬ್ಯೋಮ್ ಕೆಳಗಡೆ ಬಿದ್ದಾಗ ಚಾಂಗ್ ಬಂದು ಅವನಿಗೆ ಏನಾಯ್ತು ಅಂತ ಕೇಳ್ತಾನೆ. ಕ್ವಶನ್ ಪೇಪರ್ ಮೇಲೆ ಏನೋ ಇದೆ ಅಂತ ಅವನು ಹೇಳಿದಾಗ ಚಾಂಗ್ ಕ್ವಶನ್ ಪೇಪರ್ನ ಚೆಕ್ ಮಾಡ್ತಾನೆ. ಕ್ವಶನ್ ಪೇಪರಲ್ಲಿ ಎದುರುಕೊಳ್ಳೋ ಅಂತ ಅದೇನೂ ಇಲ್ಲ, ಮೋಸ್ಟ್ಲಿ ನಿನಗೆ ಟೆನ್ಷನ್ ಆಗಿ ಈ ರೀತಿ ಆಗಿರ್ಬೋದು ಅಂತ ಅವನ ಕೈಯನ್ನ ಹಿಡ್ಕೊಂಡು ಚಾಂಗ್ ಮೇಲೆತ್ತುತ್ತಾರೆ. ಆಗ ಚಾಂಗ್ ಅವನ ಕೈಯಲ್ಲಿರೋ ಮಾರ್ಕ್ಗಳನ್ನು ನೋಡಿ ಇದು ಹೇಗೆ ಆಯಿತು ಅಂತ ಕೇಳಿದಾಗ ಇದನ್ನು ನಾನು ಮಾಡ್ಕೊಂಡಿಲ್ಲ, ಅವಳು ಮಾಡಿರೋದು ಅಂತ ನಗಾಡ್ತಾ ಹೇಳ್ತಾನೆ. ಇದಾದ್ಮೇಲೆ ಎಕ್ಸಾಮ್ ಮುಗಿಯೋಕ್ಕೆ ಇನ್ನೂ 10 ನಿಮಿಷ ಇರಬೇಕಾದ್ರೇ ಬೆಲ್ ರಿಂಗ್ ಆಗುತ್ತೆ ಮತ್ತೆ ಫನ್ನಿ ಆಗಿರೋ ಸಾಂಗ್ ಎಲ್ಲ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಇದನ್ನು ಕೇಳಿಸ್ಕೊಂಡು ಸ್ಟೂಡೆಂಟ್ಸ್ನ ಜೊತೆಗೆ ಟೀಚರ್ಸ್ ಕೂಡ ನಗಾಡ್ತಾ ಇರ್ತಾರೆ. ಇಂಥ ಕೆಲಸಗಳನ್ನು ಕಾಂಗ್ಯೂನ್ ಯಾವಾಗಲೂ ಮಾಡ್ತಾನೆ ಇರ್ತಾನೆ. ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ಪ್ರಿನ್ಸಿಪಲ್ ಒಂದು ಮೀಟಿಂಗಲ್ಲಿ ಹೇಳ್ತಾರೆ, ಬೇರೆ ಸ್ಕೂಲ್ನ ಸ್ಟೂಡೆಂಟ್ಸ್ನ ಜೊತೆ ಒಂದು ಕಾಂಪಿಟೇಷನ್ ಇದೆ, ಈ ಕಾಂಪಿಟೇಷನ್ಗೋಸ್ಕರ ನಮ್ಮ ಸ್ಕೂಲಲ್ಲಿರೋ ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗಳಿಗೆ ಸಪರೇಟಾಗಿ ಒಂದು ಸ್ಪೆಷಲ್ ಕ್ಲಾಸನ್ನು ಮಾಡಿ ಕೋಚಿಂಗನ್ನು ಕೊಡಿ ಅಂತ ಪ್ರಿನ್ಸಿಪಲ್ ಟೀಚರ್ಸ್ಗೆ ಹೇಳ್ತಾರೆ. ಈ ಸ್ಪೆಷಲ್ ಕ್ಲಾಸಸ್ ಶುರು ಆಗೋಕ್ಕೆ ಇನ್ನೊಂದಿನ ಇರಬೇಕಾದ್ರೇ ಇವರ ಎಕ್ಸಾಮ್ನ ರಿಸಲ್ಟ್ಸ್ ಬರುತ್ತೆ. ಈ ರಿಸಲ್ಟ್ಸನ್ನು ಬ್ಯೋಮ್ ನೋಡ್ತಿರ್ಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಮಿನ್ ಅನ್ನೋ ಒಬ್ಳು ಹುಡುಗಿ ಇರೋದನ್ನು ನೋಡ್ತಾನೆ. ಆದರೆ ಆ ಜಾಗದಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಜೀವನ್ ಅನ್ನೋ ಒಬ್ಳು ಹುಡುಗಿಯ ಹೆಸರು ಕಾಣಿಸುತ್ತೆ. ಇದನ್ನು ನೋಡ್ತಿದ್ದಂಗೆ ಬ್ಯೋಮ್ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾನೆ ಮತ್ತೆ ಅವನಿಗೆ ಈ ನಾಳ ಪಕ್ಕದಲ್ಲಿ ಜೀವನ್ ನಿಂತಿರೋ ಹಾಗೆ ಕಾಣಿಸುತ್ತೆ. ಇದನ್ನು ನೋಡಿ ಬ್ಯೋಮ್ ಈ ನಾಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಎಲ್ಲ ಸ್ಟೂಡೆಂಟ್ಸ್ ಅವನನ್ನು ತಡೀತಾರೆ ಮತ್ತೆ ಅವನನ್ನು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅವತ್ತಿನ ರಾತ್ರಿ ಹಾಸ್ಟೆಲ್ನ ಸೆಕ್ಯೂರಿಟಿ ಗಾರ್ಡ್ ಹಾಸ್ಟೆಲ್ನ ಸುತ್ತಮುತ್ತ ಓಡಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಜಾಗದಲ್ಲಿ ಬ್ಯೋಮ್ ಕಾಣಿಸ್ತಾನೆ. ಅವನು ಹಾಸ್ಪಿಟಲಿಂದ ವಾಪಸ್ ಬಂದಿರ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ನೀನು ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಬ್ಯೋಮ್ಗೆ ಅಲ್ಲಿ ಒಬ್ಳು ಹುಡುಗಿಯ ಡೆಡ್ ಬಾಡಿ ಕಾಣಿಸುತ್ತೆ. ಅದನ್ನು ನೋಡಿ ಅವನು ಎದುರುಕೊಂಡು ಆ ಜಾಗದಿಂದ ಓಡೋಗ್ತಾನೆ. ಆದರೆ ಸೆಕ್ಯೂರಿಟಿ ಗಾರ್ಡ್ಗೆ ಅಲ್ಲೇನು ಕಾಣಿಸಲ್ಲ. ಇದಾದ್ಮೇಲೆ ಮುಂದಿನ ದಿನದಿಂದ ಸ್ಪೆಷಲ್ ಕ್ಲಾಸಸ್ ಶುರು ಆಗುತ್ತೆ. ಈ ಕ್ಲಾಸ್ಗೆ ಎಲ್ಲರೂ ಬಂದಿರ್ತಾರೆ, ಆದರೆ ಸ್ಕೂಲ್ನ ಟಾಪರ್ ಆದ ಮಿನ್ ಇನ್ನೂ ಬಂದಿರಲ್ಲ. ಒಬ್ಬ ಸ್ಟೂಡೆಂಟ್ ಎಲ್ಲರ ಮೊಬೈಲ್ಗಳನ್ನು ಇಸ್ಕೊಂಡು ಆಫೀಸ್ ಗೇಟ್ ಬರೋಕ್ಕೆ ಅಂತ ಬರ್ತಾ ಇರ್ತಾನೆ. ಆಗ ಅವನಿಗೆ ವಾಶ್ರೂಮ್ನ ಒಳಗಡೆಯಿಂದ ಯಾರೋ ಅವನ ಹೆಸರು ಕೂಗ್ದಾಗೆ ಕೇಳಿಸುತ್ತೆ. ಯಾರಿರ್ಬೋದು ಅಂತ ಒಳಗಡೆ ಬಂದು ನೋಡಿದಾಗ ಯಾರೋ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಆ ಜಾಗದಿಂದ ಎಳ್ಕೊಂಡೋಗ್ತಾರೆ. ಇನ್ನೊಂದು ಕಡೆ ಸೂಯಾಂಗ್ ಇಂಗ್ಲಿಷ್ ಕ್ಲಾಸನ್ನು ತಗೊಂಡಿರ್ತಾಳೆ. ಅವಳು ಇಂಗ್ಲಿಷ್ಗೆ ಸಂಬಂಧಪಟ್ಟ ಒಂದು ವಿಡಿಯೋನ ಟಿವಿಯಲ್ಲಿ ತೋರಿಸ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಆ ವಿಡಿಯೋ ಹೋಗಿ ಇನ್ನೊಂದು ವಿಡಿಯೋ ಬರೋಕ್ಕೆ ಶುರು ಆಗುತ್ತೆ. ಆ ವಿಡಿಯೋವಿನಲ್ಲಿ ಕ್ಲಾಸ್ನ ಟಾಪರ್ ಆದ ಮಿನ್ನನ್ನು ಯಾರೋ ಫಿಶ್ ಟ್ಯಾಂಕ್ನ ಒಳಗಡೆ ಹಾಕಿರ್ತಾರೆ. ಆಗ ಸೂಯಾಂಗ್ ಈ ವಿಚಾರವನ್ನು ಸ್ಟಾಫ್ ರೂಮ್ಗೆ ಹೋಗಿ ಹೇಳೋಕ್ಕೆ ಈನಾಳನ್ನು ಕಳಿಸ್ತಾಳೆ. ಈನಾ ಸ್ಟಾಫ್ ರೂಮ್ಗೆ ಬಂದು ಅಲ್ಲಿದ್ದ ಚಾಂಗ್ ಮತ್ತೆ ಲೀಗೆ ಈ ವಿಡಿಯೋನ ಟಿವಿಯಲ್ಲಿ ತೋರಿಸ್ತಾಳೆ. ಆಗ ಮೈಕಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹೇಳ್ತಾನೆ, ನಿಮಗೆಲ್ಲ ಇನ್ನೊಂದು ಟೆಸ್ಟನ್ನು ನಾನು ಕೊಡ್ತೀನಿ, ನಾನು ಕೇಳುವ ಕ್ವಶನ್ಸ್ಗಳಿಗೆ ನೀವು ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಅಂದರೆ ಒಬ್ಬೊಬ್ಬರಾಗಿ ಎಲ್ಲರೂ ಸಾಯ್ತಾ ಬರ್ತೀರಾ, ಮತ್ತೆ ಕಾಲೇಜಿಂದ ಓಡೋಗೋಕೆ ನೋಡಿದ್ರು ಕೂಡ ಅವರು ಸಾವನ್ನಪ್ತೀರಾ ಅಂತ ಹೇಳ್ತಾನೆ. ಇಷ್ಟಲ್ಲದೆ ಆ ವ್ಯಕ್ತಿ ಹೇಳ್ತಾನೆ, ನಿಮಗೆ ಆಲ್ರೆಡಿ ನಾನು ಕ್ವಶನನ್ನು ಕೊಟ್ಟಿದ್ದೀನಿ, ಅದಕ್ಕೆ ಆನ್ಸರ್ ಕೊಡಲಿಲ್ಲ ಅಂದರೆ ಈ ಸ್ಕೂಲ್ನ ಟಾಪರ್ ಸಾಯ್ತಾಳೆ ಅಂತ ಹೇಳ್ತಾನೆ. ಈ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಮಿನ್ನಿದ್ದ ಟ್ಯಾಂಕ್ನ ಒಳಗಡೆ ನೀರು ತುಂಬ್ಕೊಳ್ಳೋಕೆ ಶುರು ಆಗುತ್ತೆ. ಎಲ್ಲರೂ ಏನು ಮಾಡೋದು ಅಂತ ಗಾಬರಿಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ಈ ಬಿಲ್ಡಿಂಗ್ನ ಫೋನ್ಸ್ಗಳು ಮತ್ತೆ ಇಂಟರ್ನೆಟ್ ಏನು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಈ ಕೆಲಸವನ್ನು ಕಾಂಗ್ಯೂನ್ ಮಾಡಿರ್ಬೋದು ಅಂತ ಲೀ ಬಂದು ಅವನಿಗೆ ಒಡೆಯಕ್ಕೆ ಶುರು ಮಾಡ್ತಾನೆ. ಆದರೆ ಈ ಕೆಲಸವನ್ನು ಅವನು ಮಾಡಿರಲ್ಲ. ಅವರು ಯಾವ ಕ್ವಶನ್ನು ಏನು ಕತೆ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಟ್ಯಾಂಕ್ ಒಳಗಡೆ ಪೂರ್ತಿ ನೀರು ತುಂಬಿಕೊಂಡು ಮಿನ್ನಲ್ಲೇ ಸಾವನ್ನಪ್ತಾಳೆ. ಈಗ ಲೀ ಹೇಳ್ತಾನೆ, ನಾನು ಸ್ಕೂಲಿಂದ ಹೊರಗಡೆ ಹೋಗಿ ಪೊಲೀಸ್ಗೆ ಫೋನ್ ಮಾಡ್ತೀನಿ, ನನಗೆ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಸ್ಕೂಲಿಂದ ಹೊರಗಡೆ ಹೋಗ್ತಾನೆ. ಬೇರೆ ಸ್ಟೂಡೆಂಟ್ಸ್ ಕೂಡ ನಾವು ಇಲ್ಲಿರೋಲ್ಲ ಅಂತ ಹೇಳಿ ಸ್ಕೂಲಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಲೀ ತುಂಬಾ ಗಾಯಗೊಂಡು ಸ್ಕೂಲ್ನ ಒಳಗಡೆ ಬಂದು ಬೀಳ್ತಾನೆ. ಸ್ಕೂಲಿಂದ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಅವನಿಗೆ ಈ ರೀತಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋಗೋಕ್ಕೆ ತುಂಬಾ ಎದುರುಕೊಂತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಲೀ ಸಾವನ್ನಪ್ತಾನೆ. ಇದಾದ್ಮೇಲೆ ಮೈಕಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಒಬ್ಳು ಮಹಿಳೆ ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಮೈಕಲ್ಲಿ ಮಹಿಳೆ ಹೇಳ್ತಾಳೆ, ನಾನು ಈಗ ಎರಡನೇ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಹುಡುಗ ಸಾವನ್ನಪ್ತಾನೆ ಅಂತ ಹೇಳ್ತಾರೆ. ಸ್ನೇಹಿತರೆ ಈ ಹುಡುಗ ಬೇರೆ ಯಾರು ಅಲ್ಲ, ಎಲ್ಲರ ಫೋನನ್ನು ಇಸ್ಕೊಂಡು ಆಫೀಸ್ ರೂಮ್ಗೆ ಇಡೋಕ್ಕೆ ಬರ್ತಿರ್ಬೇಕಾದ್ರೆ ವಾಶ್ರೂಮಿಂದ ಕಿಡ್ನಾಪ್ ಆಗಿದ್ದ ಹುಡುಗ ಆಗಿರ್ತಾನೆ.
ಅವನಿಗೆ ಒಂದು ಜಾಗದಲ್ಲಿ ಇಡ್ಕೊಂಡು ಆ ಅಪರಿಚಿತ ವ್ಯಕ್ತಿಗಳು ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ಇಲ್ಲಿ ಕ್ವಶನ್ ಏನಂದ್ರೆ, ಎಲ್ಲರೂ ಆಡಿಟೋರಿಯಂಗೆ ಹೋಗಿ ಅಲ್ಲಿ ಪಾಪ ಮತ್ತೆ ದುರಾಸೆಗೆ ಸಂಬಂಧಪಟ್ಟಂಗೆ ಚೈನೀಸ್ ವರ್ಡ್ಸ್ ಗಳನ್ನ ಹುಡುಕ್ಬೇಕು ಅಂತ ಹೇಳ್ತಾರೆ. ಎಲ್ಲರೂ ಆಡಿಟೋರಿಯಂಗೆ ಬಂದು ಈ ವರ್ಡ್ಸ್ ಗಳನ್ನ ಹುಡುಕ್ತಾ ಇದ್ರೆ ಇನ್ನೊಂದ್ ಕಡೆ ಆ ಹುಡುಗನ ಮೇಲೆ ಕ್ಯಾಂಡಲ್ ನ ಮೇಣವನ್ನ ಸೋರಿಸ್ತಾ ಇರ್ತಾರೆ. ಇದರಿಂದ ಅವನಿಗೆ ತುಂಬಾ ನೋವಾಗಿ ಕಿರ್ಚಾಡ್ತಾ ಇರ್ತಾನೆ. ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಹೇಗೋ ಕಷ್ಟಪಟ್ಟು ಈ ಆನ್ಸರ್ಸ್ ಗಳನ್ನ ಹುಡುಕ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆ ಹುಡುಗನ ಡೆಡ್ ಬಾಡಿ ಮೇಲಿಂದ ಕೆಳಗಡೆ ಬೀಳುತ್ತೆ. ಅವನ ಬಾಡಿಯನ್ನ ನೋಡಿ ಕೆಲವರು ಎದುರ್ಕೊಂತಾ ಇದ್ರೆ ಇನ್ ಕೆಲವರು ವಾಮಿಟ್ ಮಾಡ್ಕೊಂತಾ ಇರ್ತಾರೆ. ಈ ಪ್ರಶ್ನೆಗೆ ಉತ್ತರವನ್ನ ಅವನ ಡೆಡ್ ಬಾಡಿಯ ಮೇಲೆ ಬ್ಲೇಡ್ ನ ಸಹಾಯದಿಂದ ಬರೆದಿರ್ತಾರೆ. ಇದೇ ಗ್ಯಾಪ್ ಅಲ್ಲಿ ಜೇ ವುಕನ್ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿರ್ತಾನೆ. ಈನಾ ಮತ್ತೆ ಕಾಂಗ್ಯೋನ್ ಇಬ್ರು ಆಫೀಸ್ ರೂಮ್ ಗೆ ಬಂದು ಅಲ್ಲಿ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ ನ ಲಿಸ್ಟ್ ನೋಡ್ತಿರ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಆ ಕಿಲ್ಲರ್ ಇವರನ್ನೆಲ್ಲ ರ್ಯಾಂಕ್ ನ ಪ್ರಕಾರ ಸಾಯಿಸ್ತಾ ಬರ್ತಾ ಇದ್ದಾನೆ ಅಂತ. ಈಗಾಗಲೇ ಫಸ್ಟ್ ಮತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದವರು ಸಾವನ್ನಪ್ಪಿದ್ದಾರೆ. ಜೇ ವುಕ್ ಅಂದ್ರೆ ಮೂರನೇ ಸ್ಥಾನದಲ್ಲಿ ಇದ್ದವನನ್ನ ಕಿಡ್ನಾಪ್ ಮಾಡಿದ್ದಾರೆ. ಇದಾದ್ಮೇಲೆ ನಾಲ್ಕನೇ ಸ್ಥಾನದಲ್ಲಿ ಈನಾಳ ಫ್ರೆಂಡ್ ಮಿಯೋಂಗ್ ಇರ್ತಾಳೆ ಮತ್ತೆ ಐದನೇ ಸ್ಥಾನದಲ್ಲಿ ಈನಾನೇ ಇರ್ತಾಳೆ. ಈ ವಿಷಯವನ್ನ ಇವರಿಬ್ರು ಬಂದು ಚಾಂಗ್ಗೆ ಹೇಳ್ತಾರೆ. ಇನ್ನೊಂದ್ ಕಡೆ ಸೂಜಿನ ಅನ್ನೋ ಒಬ್ಳು ಹುಡುಗಿ ಎಲ್ಲರಿಗೂ ಹೇಳ್ತಾಳೆ, ನಾವು ಇಲ್ಲೇ ಇದ್ರೆ ಸೇಫ್ ಆಗಿರಲ್ಲ, ಯಾವ್ದಾದ್ರು ಬೇರೆ ಜಾಗಕ್ಕೆ ಹೋಗಿ ಬಚ್ಚಿಡ್ಕೊಳ್ಳೋಣ ಅಂತ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ಸೀಕ್ರೆಟ್ ಆಗಿ ಹಾಸ್ಟೆಲ್ ನ ಒಳಗಡೆ ಬರ್ತಾರೆ. ಇವರ ಜೊತೆ ಮ್ಯೂಂಗ್ ಕೂಡ ಬಂದಿರ್ತಾಳೆ. ಇವರೆಲ್ಲ ಹಾಸ್ಟೆಲ್ ಅಲ್ಲಿ ಬಚ್ಚಿಡ್ಕೊಂಡಿರೋ ವಿಷಯ ಬೇರೆ ಸ್ಟೂಡೆಂಟ್ಸ್ ಗೆ ಮತ್ತೆ ಟೀಚರ್ಸ್ ಗೆ ಗೊತ್ತೇ ಇರಲ್ಲ. ಚಾಂಗ್ ಎಲ್ಲಾ ಸ್ಟೂಡೆಂಟ್ಸ್ ಅನ್ನ ಕರೆದು ನಾವು ಎರಡು ಟೀಮ್ ಆಗಿ ಡಿವೈಡ್ ಆಗೋಣ ಅಂತ ಹೇಳಿ ಎರಡು ಗುಂಪವರು ಜೇವುಕ್ ಅನ್ನ ಹುಡ್ಕೊಂಡು ಹೊರಡ್ತಾರೆ. ಇವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಿಡ್ನಾಪ್ ಆಗಿರೋ ಜೇವುಕ್ ಅನ್ನ ಹುಡುಕ್ತಿದ್ರು ಕೂಡ ಅವನೆಲ್ಲೂ ಸಿಗ್ತಾನೆ ಇರಲ್ಲ. ಇನ್ನೊಂದ್ ಕಡೆ ಹಾಸ್ಟೆಲ್ ಅಲ್ಲಿ ರೂಮಿನ ಬಾಗ್ಲನ್ನ ಯಾರೋ ಒಡೆದಾಕ್ತಾ ಇರ್ತಾರೆ. ಯಾರಿರ್ಬೋದು ಅಂತ ಒಬ್ಬ ಹುಡುಗ ಬಂದು ನೋಡಿದಾಗ ಅವನ ತಲೆಯನ್ನ ಹಿಡ್ಕೊಂಡು ಹೊರಗಡೆ ಹೊಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೂಮ್ ಅಲ್ಲಿ ಇದ್ದವರೆಲ್ಲ ಕಿರ್ಚಾಡೋ ಶಬ್ದವನ್ನ ಕೇಳಿಸ್ಕೊಂಡು ಈನಾ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಹಾಸ್ಟೆಲ್ ನ ಒಳಗಡೆ ಬರ್ತಾರೆ. ಇನ್ನೊಂದ್ ಕಡೆ ಚಾಂಗ್ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಗೆ ಒಂದು ರೂಮ್ ಅಲ್ಲಿ ಮುಂದಿನ ಕ್ವಶನ್ ಸಿಗುತ್ತೆ. ಅಲ್ಲಿ ಬೋರ್ಡ್ ನ ಮೇಲಿರೋ ಲೆಟರ್ಸ್ ಮತ್ತೆ ನಂಬರ್ಸ್ ಅನ್ನ ಉಪಯೋಗಿಸಿಕೊಂಡು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಆ ಪಾಸ್ವರ್ಡ್ ಅನ್ನ ಕಂಪ್ಯೂಟರ್ ಗೆ ಹಾಕೋಕ್ಕೋಸ್ಕರ. ಇವರೆಲ್ಲ ಪಾಸ್ವರ್ಡ್ ಏನಿರ್ಬೋದು ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡಿರ್ತಾರೆ. ಅದೇ ಹಾಸ್ಟೆಲ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದು ಜಾಗಕ್ಕೆ ಬಂದಾಗ ಇದ್ದಕ್ಕಿದ್ದಂಗೆ ಲೈಟ್ಸ್ ಎಲ್ಲ ಫ್ಲಿಕರ್ ಆಗಕ್ಕೆ ಶುರು ಆಗುತ್ತೆ. ಬ್ಯೋಮ್ ಅಲ್ಲೇ ಕುತ್ಕೊಂಡು ನಗ್ತಾ ಇರ್ತಾನೆ ಮತ್ತೆ ಅಲ್ಲಿ ಒಬ್ಳು ಹುಡುಗಿಯ ಆತ್ಮ ಕೂಡ ಅವ್ರಿಗೆಲ್ಲ ಕಾಣಿಸ್ತಾ ಇರುತ್ತೆ. ಆ ಆತ್ಮ ಸ್ಟೂಡೆಂಟ್ಸ್ ನ ಮೇಲೆಲ್ಲ ಅಟ್ಯಾಕ್ ಮಾಡಿದಾಗ ಎಲ್ಲರೂ ಒಂದೊಂದು ರೂಮ್ ನ ಒಳಗಡೆ ಹೋಗಿ ಬಚ್ಚಿಡ್ಕೊಂತಾರೆ. ಚಾಂಗ್ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ತಮ್ಮ ಇಂಟೆಲಿಜೆಂಟ್ ತಲೆಯನ್ನು ಉಪಯೋಗಿಸಿ ಹೇಗೋ ಪಾಸ್ವರ್ಡ್ ಅನ್ನ ಫೈಂಡ್ ಮಾಡ್ತಾರೆ. ಈ ಪಾಸ್ವರ್ಡ್ ಏನಂದ್ರೆ ವಾರ್ಮ್ ಸ್ಪ್ರಿಂಗ್ ಡೇ ರಿಮೆಂಬರ್ ದ ಆಡಿಟೋರಿಯಂ ಅಂತ ಆಗಿರುತ್ತೆ. ಈ ಪಾಸ್ವರ್ಡ್ ಅನ್ನ ಅವರು ಕಂಪ್ಯೂಟರ್ ಅಲ್ಲಿ ಹಾಕ್ತಾಗ ಅದರಲ್ಲಿ ಜೇವುಕ್ ಸಾವನ್ನಪ್ಪಿರೋ ವಿಡಿಯೋ ಮತ್ತೆ ಅವನನ್ನ ಸಾಯಿಸಿದ ಮಹಿಳೆ ಇರ್ತಾಳೆ. ಇನ್ನೊಂದ್ ಕಡೆ ಹಾಸ್ಟೆಲ್ ಅಲ್ಲಿ ಲೈಟ್ ಎಲ್ಲ ಮತ್ತೆ ಆನ್ ಆಗಿ ಎಲ್ಲ ನಾರ್ಮಲ್ ಆದಾಗ ಸೂಜಿನ್ ಅಲ್ಲಿಂದ ಕಾಣೆ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ನಂತರ ಎಲ್ಲರೂ ಕ್ಯಾಂಟೀನ್ ಗೆ ಬಂದು ಊಟ ಮಾಡ್ತಿರ್ಬೇಕಾದ್ರೆ ಕಾಂಗ್ಯವನೊಬ್ಬ ಹುಡುಗನಿಗೆ ಪಾಸ್ವರ್ಡ್ ಏನಾಗಿತ್ತು ಅಂತ ಕೇಳ್ತಾನೆ. ಅವನು ಪಾಸ್ವರ್ಡ್ ಅನ್ನ ಹೇಳಿದಾಗ ಈ ನಾಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ವಾರಂ ಸ್ಪ್ರಿಂಗ್ ಡೇ ರಿಮೆಂಬರ್ ದ ಆಡಿಟೋರಿಯಂ ಅಂದ್ರೆ ಬೆಚ್ಚಗಿನ ವಸಂತ ದಿನ, ಅವತ್ತಿನ ದಿನ ಆಡಿಟೋರಿಯಂ ಅಲ್ಲಿ ನೆನಪಿದೆಯಾ ಅಂತ ಇದರ ಅರ್ಥ ಆಗಿರುತ್ತೆ. ಮೊದಲು ಈನಾಳ ಫ್ರೆಂಡ್ ಜೀವನ್ ಇದೇ ಆಡಿಟೋರಿಯಂ ಅಲ್ಲಿ ಸಾವನ್ನಪ್ಪಿರ್ತಾಳೆ. ಸೊ ಸ್ನೇಹಿತರೆ, ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಇಲ್ಲಿ ಜೀವನ್ ತುಂಬಾನೇ ಚೆನ್ನಾಗಿ ಓದ್ತಿರ್ತಾಳೆ ಮತ್ತೆ ಯಾವಾಗ್ಲೂ ಕ್ಲಾಸ್ ಗೆ ಫಸ್ಟ್ ಬರ್ತಾ ಇರ್ತಾಳೆ. ಈನಾ ಮತ್ತೆ ಮ್ಯೂಂಗ್ ಇಬ್ರು ಜೀವನ್ ನ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಒಂದು ಎಕ್ಸಾಮ್ ಅಲ್ಲಿ ಜೀವನ್ ಫಸ್ಟ್ ರ್ಯಾಂಕ್ ಅನ್ನ ಕಳ್ಕೊಂಡು ಸಿಕ್ಸ್ತ್ ಪೊಸಿಷನ್ ಅಲ್ಲಿ ಬಂದಿರ್ತಾಳೆ. ಅವಳಿಗೆ ಇದರಿಂದ ತುಂಬಾನೇ ಬೇಜಾರಾಗುತ್ತೆ, ಯಾಕಂದ್ರೆ ಅವಳು ಏನಾದ್ರೂ ಫಸ್ಟ್ ರ್ಯಾಂಕ್ ಬಂದಿದ್ರೆ ಅವಳಿಗೆ ಸ್ಕಾಲರ್ಶಿಪ್ ಸಿಕ್ತಿತ್ತು. ಅವರ ತಂದೆಗೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗಿರೋದ್ರಿಂದ ಅವಳು ಸ್ಕಾಲರ್ಶಿಪ್ ನ ದುಡ್ಡಿಂದಾನೆ ಮುಂದೆ ಓದ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇದಾದ್ಮೇಲೆ ಮುಂದಿನ ದಿನಾನೇ ಆಡಿಟೋರಿಯಂ ಅಲ್ಲಿ ಅವಳ ಡೆಡ್ ಬಾಡಿ ಸಿಕ್ಕಿರುತ್ತೆ. ಅವಳ ಬಾಯಿಯ ತುಂಬಾ ಟ್ಯಾಬ್ಲೆಟ್ಸ್ ಇರೋದನ್ನ ನೋಡಿದ್ರೆ ಅವಳು ಮೋಸ್ಟ್ಲಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಸೊ ಇದಾದ್ಮೇಲೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಆ ಕಿಲ್ಲರ್ ಸೂಜಿನನ್ನ ಇಟ್ಕೊಂಡು ಅವಳಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾಳೆ. ಈ ಬಾರಿಯ ಪ್ರಶ್ನೆಯಲ್ಲಿ ಇವರೊಂದು ಪಜಲ್ ಅನ್ನ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಈನ ಸೂಯೋಂಗ್ ಮತ್ತೆ ಕಾಂಗ್ಯೋನ್ ಮೂರ್ ಜನ ಸೇರ್ಕೊಂಡು ಈ ಪಜಲ್ ಅನ್ನ ಸಾಲ್ವ್ ಮಾಡ್ತಿದ್ರೆ ಚಾಂಗ್ ಒಬ್ನೇ ಆ ಕಿಲ್ಲರ್ ನ ಹುಡುಕ್ತೀನಿ ಅಂತ ಆ ಜಾಗದಿಂದ ಹೊರಡ್ತಾನೆ. ಬೇರೆ ಸ್ಟೂಡೆಂಟ್ಸ್ ನೆಲ್ಲ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ನೋಡ್ಕೊಂತಾ ಇರ್ತಾನೆ. ಇವ್ರು ಇಲ್ಲಿ ಆನ್ಸರ್ ಮಾಡೋಕೆ ತಡ ಆಗ್ತಿರೋದ್ರಿಂದ ಆ ಕಿಲ್ಲರ್ ಸೂಜಿನನ್ನ ವಾಷಿಂಗ್ ಮಷೀನ್ ಒಳಗಡೆ ಹಾಕಿ ಆನ್ ಮಾಡ್ತಾಳೆ. ಈನ ಕಾಂಗ್ಯೋನ್ ಮತ್ತೆ ಸೂಯೋಂಗ್ ನ ಜೊತೆ ಸೇರ್ಕೊಂಡು ಹೇಗೋ ಮಾಡಿ ಪಜಲ್ ಅನ್ನ ಸಾಲ್ವ್ ಮಾಡ್ತಾರೆ. ಆ ಪಜಲ್ ನ ಮೇಲೆ ನನ್ನನ್ನ ಯಾರು ಸಾಯಿಸಿದರೆ ಅಂತ ನನಗೆ ಗೊತ್ತು, ನೀನು ಸತ್ಯವನ್ನ ಎದುರಿಸಬೇಕು ಅಂತ ಬರ್ದಿರುತ್ತೆ. ಇನ್ನೊಂದ್ ಕಡೆ ಚಾಂಗ್ ಕಿಲ್ಲರ್ ನ ಹುಡ್ಕಾಡ್ತಿದ್ರೆ ಆ ಕಿಲ್ಲರೇ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಅವನು ಹೇಗೋ ಮಾಡಿ ಅವಳಿಂದ ತಪ್ಪಿಸ್ಕೊಂಡು ಬೇರೆ ಜಾಗಕ್ಕೆ ಬರ್ತಾನೆ. ಅದೇ ಸಮಯಕ್ಕೆ ಅವನ ಹತ್ರ ಈನಾ ಕಾಂಗ್ಯೋನ್ ಮತ್ತೆ ಸೂಯೋಂಗ್ ಬರ್ತಾರೆ. ಆಗ ಅವರಿಗೆ ವಾಷಿಂಗ್ ಮಷೀನ್ ನ ಶಬ್ದ ಕೇಳಿಸಿದ್ರಿಂದ ಅದರ ಹತ್ರ ಬರೋಷ್ಟೊತ್ತಿಗಾಗ್ಲೇ ಸೂಜಿನ್ ಸಾವನ್ನಪ್ಪಿರ್ತಾಳೆ. ಇದಾದ್ಮೇಲೆ ಈನಾಳಿಗೆ ಒಂದು ರೂಮ್ ಅಲ್ಲಿ ಜೀವನ್ ನ ಆತ್ಮ ಕೂಡ ಕಾಣಿಸುತ್ತೆ. ಆದ್ರೆ ಇದನ್ನ ಅವಳು ತನ್ನ ಭ್ರಮೆ ಇರ್ಬೋದು ಅನ್ಕೊಂಡು ಸುಮ್ಮನಾಗ್ತಾಳೆ. ಈಗ ಇವರೆಲ್ಲ ಸೇರ್ಕೊಂಡು ಒಂದು ಐಡಿಯಾವನ್ನ ಮಾಡ್ತಾರೆ. ಅದೇನಂದ್ರೆ ಇಡೀ ಸ್ಕೂಲ್ ಇರೋ ಟಿವಿ ಮತ್ತೆ ಸ್ಪೀಕರ್ ಗಳ ವೈರ್ ನ ಕನೆಕ್ಷನ್ ಎಲ್ಲಿದೆ ಅಂತ. ಯಾಕಂದ್ರೆ ಆ ಕಿಲ್ಲರ್ ಟಿವಿ ಮತ್ತೆ ಸ್ಪೀಕರ್ ನ ಮುಖಾಂತರ ಇವರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಸೊ ಅವರು ಟಿವಿಯ ಕೇಬಲ್ ಗಳನ್ನ ಫಾಲೋ ಮಾಡ್ಕೊಂಡು ಒಂದು ಬೇಸ್ಮೆಂಟ್ ಅಲ್ಲಿ ಬರ್ತಾ ಇರ್ತಾರೆ. ಆಗ ಸಡನ್ ಆಗಿ ಬ್ಯೋಮ್ ಬಂದು ಈ ನಾಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ಈ ನಾಳನೇ ಜೀವನ್ ಅನ್ಕೊಂಡು
ಬ್ಯೋಮ್ ಒಂದು ಶಾರ್ಪ್ ಆಗಿರೋ ವಸ್ತುವನ್ನ ತಗೊಂಡ್ಬಂದು ಈನಾಳಿಗೆ ಕೊಲ್ಲೋಕೆ ನೋಡಿದಾಗ ಈನಾಳ ಮುಂದೆ ಕಾಂಗ್ ಹ್ಯೋನ್ ಬರ್ತಾನೆ. ಇದರಿಂದ ಅವನ ಮಟ್ಟಿಗೆ ಬ್ಯೋಮ್ ಚುಚ್ಚಿದ್ರಿಂದ ಅವನು ಅಲ್ಲೇ ಸಾವನ್ನಪ್ತಾನೆ. ಇದರಿಂದ ಈನಾಳಿಗೆ ತುಂಬಾನೇ ಬೇಜಾರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಚಾಂಗ್ ಬಿಯೋಮ್ನ ತಲೆಗೆ ಕಲ್ಲಿನಿಂದ ಹೊಡೆದು ಹೊಡೆದು ಸಾಯಿಸ್ತಾನೆ. ಇನ್ನೊಂದು ಕಡೆ ಬೇರೆ ಸ್ಟೂಡೆಂಟ್ಸ್ನ ನೋಡ್ಕೊಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಮಲಗಿರ್ತಾನೆ. ಆಗ ಅಲ್ಲಿಗೆ ಕಿಲ್ಲರ್ ಬಂದು ಮ್ಯೂಂಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳೆ. ಚಾಂಗ್, ಸೂಯಾಂಗ್ ಮತ್ತೆ ಇನ್ನ ಮೂರು ಜನ ಕೂಡ ಆ ಕೇಬಲ್ ಅನ್ನ ಫಾಲೋ ಮಾಡ್ಕೊಂಡು ಒಂದು ಡೋರ್ ಹತ್ರ ಬರ್ತಾರೆ. ಆ ಡೋರ್ನ ಮೇಲೆ ಕೂಡ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಅವ್ರಿಗೆ 1320 ನಂಬರ್ ಸಿಗುತ್ತೆ. ಈ ನಂಬರ್ನ ಅರ್ಥ ಏನಂದ್ರೆ ಗ್ರೇಡ್ 1 ಕ್ಲಾಸ್ 3 ಸ್ಟೂಡೆಂಟ್ ನಂಬರ್ 20 ಅಂತ. ಅಂದ್ರೆ ಇದು ಜೀವನ್ನ ಸ್ಟೂಡೆಂಟ್ ನಂಬರ್ ಆಗಿರುತ್ತೆ. ಅವ್ರು ಈ ಪಾಸ್ವರ್ಡ್ ಅನ್ನ ಟೈಪ್ ಮಾಡಿದಾಗ ಅಲ್ಲಿದ್ದ ಡೋರ್ ಓಪನ್ ಆಗುತ್ತೆ. ಆ ರೂಮಲ್ಲಿ ಕಿಲ್ಲರ್ ಮ್ಯೂಂಗ್ ಅನ್ನ ಉಲ್ಟಾ ನೇತಾಕಿರ್ತಾಳೆ. ಮತ್ತೆ ಇವರು ಒಳಗಡೆ ಬರ್ತಿದ್ದಂಗೆ ಆ ಕಿಲ್ಲರ್ ಮ್ಯೂಂಗ್ ಅನ್ನ ಮೇಲೆಳ್ಕೊಂಡು ಜೋರಾಗಿ ಕೆಳಗಡೆ ಬಿಡ್ತಾಳೆ. ಇದರಿಂದ ಮ್ಯೂಂಗ್ ನ ತಲೆಗೆ ತುಂಬಾ ನೇಟಾಗಿ ಸಾವನ್ನಪ್ತಾಳೆ. ಚಾಂಗ್ ಆ ಕಿಲ್ಲರ್ ಮೇಲಿರೋದನ್ನ ನೋಡಿ ಅವನು ಕೂಡ ಅಲ್ಲಿಗೆ ಬಂದು ಅವಳನ್ನ ಹೇಗೋ ಮಾಡಿ ಸಾಯಿಸ್ತಾನೆ. ಈಗ ರಿವೀಲ್ ಆಗುತ್ತೆ ಸ್ನೇಹಿತರೆ, ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಜೀವನ್ನ ತಾಯಿ ಆಗಿರ್ತಾಳೆ. ಆದ್ರೆ ಸ್ನೇಹಿತರೆ, ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಮುಂದೆ ಬರುತ್ತೆ. ಇದಾದ್ಮೇಲೆ ಮುಂದಿನ ದಿನ ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲ ಸೇರ್ಕೊಂಡು ಸಾವನ್ನಪ್ಪಿರೋ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ನ ಪುಣ್ಯಸ್ಮರಣೆ ಮಾಡ್ತಾ ಇರ್ತಾರೆ. ಈನ ಸ್ಕೂಲ್ನ ಮೇಲೆ ಬಂದು ಒಂದು ನೋಟ್ಸ್ ಅನ್ನ ನೋಡ್ತಾ ಇರ್ತಾಳೆ. ಆಗ ಸಡನ್ ಆಗಿ ಹಿಂದೆಯಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ಅವಳನ್ನ ಕಿಡ್ನಾಪ್ ಮಾಡ್ತಾನೆ. ಮತ್ತೆ ಅವನು ಮೈಕಲ್ಲಿ ಹೇಳ್ತಾನೆ, ಈಗ ನಿಮ್ಮ ಮಕ್ಕಳನ್ನ ಕಳ್ಕೊಂಡಿರೋದಕ್ಕೆ ನಿಮ್ಗೆ ಎಷ್ಟು ದುಃಖ ಮತ್ತೆ ನೋವಾಗ್ತಿದ್ಯೋ, ನನಗೂ ಕೂಡ ನನ್ನ ಮಗಳನ್ನ ಕಳ್ಕೊಂಡಾಗ ಇದೇ ರೀತಿ ಆಗಿತ್ತು. ನನ್ನ ಮಗಳನ್ನ ಕೊಲ್ತಿರೋ ವಿಡಿಯೋ ನನ್ನ ಹತ್ರ ಇದೆ ಅಂತ ಹೇಳಿ ಆ ವಿಡಿಯೋನ ಪ್ಲೇ ಮಾಡ್ತಾನೆ. ಆ ವಿಡಿಯೋಲಿ ಒಬ್ಬ ವ್ಯಕ್ತಿ ಜೀವನನ್ನ ಕುತ್ಕೇಸ್ಕಿ ಸಾಯಿಸ್ತಾ ಇರ್ತಾನೆ. ಆ ವ್ಯಕ್ತಿ ಯಾರು ಅಂತ ಮುಂದೆ ಬಂದು ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲರನ್ನ ನಾನು ಸಾಯಿಸ್ತೀನಿ ಅಂತ ಆ ರೂಮ್ನ ಒಳಗಡೆ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತಾನೆ. ಸ್ನೇಹಿತರೆ, ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಜೀವನ್ಗೆ ನಿಜವಾಗ್ಲೂ ಏನಾಗಿತ್ತು ಅಂತ ಈಗ ತೋರಿಸ್ತಾರೆ. ಜೀವನ್ ಒಂದಿನ ಆಫೀಸ್ ರೂಮಲ್ಲಿ ಟೀಚರ್ಸ್ನ ಜೊತೆ ಪೇರೆಂಟ್ಸ್ ಎಲ್ಲ ಮೀಟಿಂಗ್ ಮಾಡ್ತಿರೋದನ್ನ ನೋಡಿರ್ತಾಳೆ. ಆ ಮೀಟಿಂಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಪೇರೆಂಟ್ಸ್ ಎಲ್ಲ ಟೀಚರ್ಸ್ಗಳಿಗೆ ದುಡ್ಡನ್ನ ಕೊಟ್ಟು ಎಕ್ಸಾಮ್ನ ಆನ್ಸರ್ ಪೇಪರ್ಸ್ ಅನ್ನ ಇಸ್ಕೊಂಡಿರ್ತಾರೆ. ಈ ಆನ್ಸರ್ ಪೇಪರ್ ಅನ್ನ ಮಾರಿದ್ದ ಟೀಚರ್ ಬೇರೆ ಯಾರು ಅಲ್ಲ, ಚಾಂಗ್ ಆಗಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಜೀವನ್ ಚಾಂಗ್ಗೆ ಹೇಳ್ತಾಳೆ, ನಾನು ನನ್ನ ಮಾರ್ಕ್ಸ್ಗೋಸ್ಕರ ನಾನು ಹೋರಾಡ್ತೀನಿ, ಈ ಸ್ಕೂಲ್ನ ಪ್ರಿನ್ಸಿಪಲ್ ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಬೋರ್ಡ್ಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರ್ತಾಳೆ. ಇದರಿಂದ ಚಾಂಗ್ಗೆ ಕೋಪ ಬಂದು ಅವಳ ಕುತ್ತಿಗೆಯನ್ನ ಇಸ್ಕಿ ಸಾಯಿಸ್ತಾನೆ. ಚಾಂಗ್ ಅವಳನ್ನ ಸಾಯಿಸ್ತಿರ್ಬೇಕಾದ್ರೆ ಅವಳ ಕೈಯಲ್ಲಿದ್ದ ಕ್ಯಾಮ್ರಾ ಕೆಳಗಡೆ ಬಿಡುತ್ತೆ. ಇದರಿಂದ ಅವನು ಸಾಯಿಸಿದ್ದೆಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದಷ್ಟೇ ಅಲ್ಲದೆ ಈ ದೃಶ್ಯವನ್ನ ಬಿಯೋಮ್ ಕೂಡ ನೋಡಿರ್ತಾನೆ. ಇದರಿಂದ ಅವನಿಗೂ ಕೂಡ ಆಗಾಗ ಜೀವನ್ನ ಆತ್ಮ ಕಾಣಿಸ್ತಾ ಇರುತ್ತೆ. ಇದಾದ್ಮೇಲೆ ಸ್ಟೋರಿ ಪ್ರೆಸೆಂಟ್ಗೆ ಬಂದಾಗ ಚಾಂಗ್ ತಾನು ಮಾಡಿರೋ ತಪ್ಪನ್ನು ಒಪ್ಕೊಂತಾನೆ. ಆಗ ಅಲ್ಲಿಗೆ ಆ ಸ್ಕೂಲ್ನ ಸೆಕ್ಯೂರಿಟಿ ಗಾರ್ಡ್ ಬಂದು ಅವನ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿ ಸಾಯಿಸ್ತಾನೆ. ಚಾಂಗ್ ಸಾಯ್ತಿರ್ಬೇಕಾದ್ರೆ ಜೀವನ್ನ ತಂದೆಗೆ ಸಾರಿ ಕೇಳಿ ಸಾಯ್ತಾನೆ. ಅಂದ್ರೆ ಸ್ನೇಹಿತರೆ, ಈ ಸೆಕ್ಯೂರಿಟಿ ಗಾರ್ಡ್ ಬೇರೆ ಯಾರು ಅಲ್ಲ, ಜೀವನ್ನ ತಂದೆ ಆಗಿರ್ತಾನೆ. ಸ್ನೇಹಿತರೆ, ಜೀವನ್ನ ತಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಅವನು ತನ್ನ ಮಗಳ ಸಾವಿನ ನಂತರ ಸ್ಕೂಲಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ಕೆಲಸಕ್ಕೆ ಸೇರ್ಕೊಂತಾನೆ. ನಂತರ 2 ವರ್ಷಗಳ ಕಾಲ ಚೆನ್ನಾಗಿ ಪ್ಲಾನ್ ಮಾಡಿ ತನ್ನ ಮಗಳ ಸಾವಿಗೆ ಕಾರಣರಾದ ಎಲ್ಲರನ್ನ ಸಾಯಿಸ್ತಾ ಬರ್ತಾನೆ. ಈ ಕೆಲಸಕ್ಕೆ ಅವನ ಹೆಂಡತಿ ಕೂಡ ಸಪೋರ್ಟ್ ಮಾಡಿರ್ತಾಳೆ. ಸೊ ಇದೆಲ್ಲ ಆದ್ಮೇಲೆ ಸೂಯಾಂಗ್ ಹೇಗೋ ಮಾಡಿ ಕಿಡ್ನಾಪ್ ಆಗಿದ್ದ ಈನಾಳನ್ನ ಕಾಪಾಡ್ತಾಳೆ. ಇದಾದ್ಮೇಲೆ ಸ್ಕೂಲ್ ನಾರ್ಮಲ್ ಆಗಿ ಶುರು ಆಗುತ್ತೆ. ಮತ್ತೆ ಈ ವರ್ಷದ ಫೈನಲ್ ಎಕ್ಸಾಮ್ ಅಲ್ಲಿ ಈನ ಫಸ್ಟ್ ರ್ಯಾಂಕ್ ಬಂದಿರ್ತಾಳೆ. ಇದನ್ನ ನೋಡಿ ಈನ ಹಿಂದೆ ತಿರುಗಿದಾಗ ಅವಳ ದೇಹದಲ್ಲಿ ನಮಗೆ ಜೀವನ್ನ ಆತ್ಮ ಕಾಣಿಸುತ್ತೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಇಂದ ಸ್ಟೋರಿ ನಿಮ್ಗೆ ನೀಟಾಗಿ ಅರ್ಥ ಆಗಿರುತ್ತೆ. ಆದ್ರೆ ಫಿಲಮ್ ಅಲ್ಲಿ ಜೀವನ್ನ ಆತ್ಮ ಇತ್ತೋ ಇಲ್ವೋ ಅನ್ನೋದೇ ಒಂದು ಡೌಟ್ ಆಗುತ್ತೆ. ನನ್ಗನ್ಸೋ ಪ್ರಕಾರ ಜೀವನ್ನ ಆತ್ಮ ನಿಜವಾಗ್ಲೂ ಇರುತ್ತೆ. ಯಾಕಂದ್ರೆ ಕೆಲವು ಸೀನ್ಗಳಲ್ಲಿ ಈನಾ ಮತ್ತೆ ಬಿಯೋಮ್ ಇಬ್ರಿಗೂ ಕೂಡ ಜೀವನ್ ಕಾಣಿಸ್ತಾ ಇರ್ತಾಳೆ. ಈ ಮೂವಿಯ ಒಂದು ಸೀನಲ್ಲಿ ಜೀವನ್ ಒಂದು ರೂಮಲ್ಲಿ ಕುತ್ಕೊಂಡು ಏನನ್ನೋ ಬರೀತಿರೋದನ್ನ ಈನಾ ನೋಡಿರ್ತಾಳೆ. ಆದ್ರೆ ಅದು ತನ್ನ ಭ್ರಮೆ ಇರ್ಬೋದು ಅನ್ಕೊಂಡು ಅವಳು ಸುಮ್ಮನಾಗಿರ್ತಾಳೆ. ಆದ್ರೆ ಅವಳು ಬುಕ್ಕಲ್ಲಿ ಗೀಚಿದ್ದು ಮಾತ್ರ ಅಲ್ಲೇ ಇರುತ್ತೆ. ಅಷ್ಟೇ ಅಲ್ಲದೆ ಫಿಲಮ್ನ ಕೊನೆಯಲ್ಲೂ ಕೂಡ ಈನಾಳ ದೇಹದಲ್ಲಿ ಜೀವನ್ನ ಆತ್ಮ ಕಾಣಿಸುತ್ತೆ. ಈನಾಳನ್ನ ಜೀವನ್ ಪೊಸೆಸ್ ಮಾಡ್ಕೊಂಡಿರ್ತಾಳೆ. ಇದೇ ಕಾರಣಕ್ಕಾಗಿ ಬಿಯೋಮ್ ಈನಾಳ ಮೇಲೆ ಆಗಾಗ ಅಟ್ಯಾಕ್ ಮಾಡ್ತಿರ್ತಾನೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಧನ್ಯವಾದಗಳು.